ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಕೆಕೆ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯ ಕೆಕೆ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲೆಯ ಪ್ರಾಚಾರ್ಯರಾದ ಬಿಎಸ್ ಗುರುವೈನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಶ್ರೀಕೃಷ್ಣನ ಬಾಲ್ಯದ ಸವಿನೆನಪುಗಳನ್ನು ತಿಳಿಸಿದರು. Lord Krishna's name actually comes in Mahabharata. You might have heard about Draupadi and Krishna. It was actually the bondage of brotherhood and sisterhood which was prevailing between Draupadi as well as Krishna. Likewise, in our particular families also, we have brothers as well as sisters. We should be giving the love and respect to them also. Not only that, you should be even giving the respect to your elders. It might be your father, it might be your mother, grandfather, grandmother, some of them. And Lord Krishna was actually naughty enough, like you all. See, most of you are naughty over here. Some of them. You are not attentive at all. ಈ ಸಂದರ್ಭದಲ್ಲಿ ಶಾಲಾ ಪುಟಾಣಿಗಳು ಕೃಷ್ಣನ ವೇಷ ಧರಿಸಿ ಮುದ್ದು ಮುದ್ದಾಗಿ ತಮ್ಮ ವೇಷಧಾರೆಯನ್ನು ಪ್ರದರ್ಶಿಸಿದರು. ಶ್ರೀಮತಿ ಶ್ರೇಯಾ ಶಿಂದೆ ಮತ್ತು ಶ್ರೀಮತಿ ಜ್ಯೋತಿ ಮಠಪತಿ ಆಗಮಿಸಿದ್ದರು. ಶ್ರೀಕೃಷ್ಣ ಪರಮಾತ್ಮ ಯಾವತ್ತೂ ನೀನು ಕೀಳು ಅಂತ ಹೇಳಿ ಮಾಡೋದೇ ಇಲ್ಲ. ಅಂದ್ರೆ ಸಿಗಿತನಕ್ಕಿಂತ ಗೆಳೆತನ ಶ್ರೇಷ್ಠ ಅಂತ ಹೇಳಿ ಅವನ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಹೇಳ್ತಾನೆ. ಇದೇ ರೀತಿಯಾಗಿ ನಾವೇ ಎಲ್ಲರೂ ಶ್ರೀಕೃಷ್ಣ ಹೇಳಿಕೊಟ್ಟಂತಹ ಕೆಲವೊಂದು ಮಾತುಗಳನ್ನು ನಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಶ್ರೀಮತಿ ಮೇಘಾ ಸೂರ್ಯವಂಶಿ, ಶ್ರೀಮತಿ ಡಿಎಸ್ ರೇಖಾರಾಣಿ ಹಾಗೂ ವಿಡಿ ಕುಲಕರ್ಣಿ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದ, ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.